रक्त के जाति इल्ला भेदव इल्ला धर्म इल्ला जाति इल्ला ಎಲ್ಲದರೂ ಒಂದೇ ಆದರೆ ಗ್ರೂಪ್ ಮಾತ್ರ ಇರುತ್ತದೆ ಎಂದಾಗಿದೆ ಆದರೆ ನಾವೆಲ್ಲರೂ ತಿಳಿಯಬೇಕಾದಂತ ವಿಷಯವಾಗಿದೆ ಮಾನ್ಯ ನಮ್ಮ ವೇದಿಕೆಯಲ್ಲಿರುವಂತ ಗುಣನಾಥ ಸ್ವಾಮೀಜಿ ಅವರ ಮುಂದೆ ನಿಂತು ಭಾಷಣ ಮಾಡುವ ವ್ಯಕ್ತಿ ನಾನಲ್ಲ ಯಾಕೆಂದರೆ ಒಂದು ವರ್ಷಗಳ ಹಿಂದೆ ನಮ್ಮ ಅಗ್ರಗಣ್ಯರಾದ ಒಂದು ನಾಯಕರಿದ್ದಾರೆ ಅವರ ಹೆಸರು ಎಪಿ ಉಸ್ತಾದ್ ಅಂತ ಒಂದು ಸಮಸ್ಥೆ ಮಾಡಿ 30,000 ವಿದ್ಯಾರ್ಥಿಗಳನ್ನು ಜಾತಿ ಧರ್ಮ ಪಥ ಪಂಗಡವಿಲ್ಲದೆ ಕೇರಳದಲ್ಲಿ ಒಂದು ಸಮಸ್ಥೆ ಮಾಡಿ ಕರ್ನಾಟಕ ಅಲ್ಲದೆ ಇತರ ರಾಜ್ಯಗಳಲ್ಲೂ ದೇಶಗಳಲ್ಲೂ ಸಮಸ್ಥೆ ನಡೆಸುವಂತ ಒಂದು ಉಸ್ತಾದ್ ಒಂದು ಗುರುಗಳು ಕರ್ನಾಟಕದ 20 ಜಿಲ್ಲೆಗಳಲ್ಲಿ ಸರ್ವ ಧರ್ಮದ ವಿಷಯವನ್ನು ಕುಳಿತು ಮಾನವೀಯ ಧರ್ಮದ ವಿಷಯ ಕುರಿತು ಮನುಕುಲವನ್ನು ಗೌರವಿಸಿ ಎಂಬ ವಾಕ್ಯದೊಂದಿಗೆ ಮಾತಿನೊಂದಿಗೆ ಕರ್ನಾಟಕ ಯಾತ್ರೆ ಮಾಡಿದರು ಅದರಲ್ಲಿ ನಮ್ಮ ಜಿಲ್ಲೆಯಾದ ಚಿಕ್ಕಮಗಳೂರಿಗೂ ಕೂಡ ಆಗಮಿಸಿದರು ಅಂದಿನ ಹಿಂದೂ ಧರ್ಮದ ನಾಯಕರಾಗಿ ಮುಖ್ಯ ಅತಿಥಿಯಾಗಿ ಆಗಮಿಸಿದವರು ನಮ್ಮ ಗುಣನಾಥ ಸ್ವಾಮೀಜಿಯವರು ಅಂತಹ ಒಂದು ವೇದಿಕೆಯಲ್ಲಿ ಕುಳಿತಂತಹ ಸ್ವಾಮೀಜಿಯ ಮುಂದೆ ನಾನು ಯಾವ ಲೆಕ್ಕ ಮಾತಾಡಲಿಕ್ಕೆ ಆದರೂ ಕೂಡ ನೀವೆಲ್ಲರೂ ಕರೆದ ಒಂದು ಮಾತಿಗೋಸ್ಕರ ಒಂದೆರಡು ವಿಷಯವನ್ನು ಹೇಳಿ ನಾನು ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ ಮಾನವನು ಸಾಮೂಹಿಕ ಜೀವಿ ಯಾವುದೇ ಒಂದು ವಸ್ತುವಿನ ಸಹಾಯವಿಲ್ಲದೆ ಅವನಿಗೆ ಜೀವಿಸಲು ಸಾಧ್ಯವಿಲ್ಲ ಇಲ್ಲಿ ನೋಡಿ ವೇದಿಕೆಯಲ್ಲಿ ನೋಡಿದರೂ ಕೂಡ ಒಂದು ಸುಂದರವಾದ ಹೂದೋಟವನ್ನು ಕಾಣಲು ಸಾಧ್ಯವಿದೆ ಸಭೆಯಲ್ಲಿ ನೋಡಿದರೂ ಕೂಡ ಸುಂದರವಾದ ಒಂದು ಹಲವು ಜಾತಿಗಳ ಧರ್ಮಗಳ ಹಲವು ಬಣ್ಣದ ಹೂಗಳು ಇಲ್ಲಿವೆ ಸಭೆಯಲ್ಲಿ ಹಿಂದೂಗಳಿದ್ದಾರೆ ಮುಸಲ್ಮಾನರಿದ್ದಾರೆ ಕ್ರಿಶ್ಚಿಯನ್ಗಳು ಇದ್ದಾರೆ ನಮಗೆ ಕ್ರಿಶ್ಚಿಯನ್ಗಳನ್ನು ನಮ್ಮ ಜೋಬಿಯವರು ವಿಡಿಯೋ ಮಾಡ್ತಿದ್ದಾರೆ ಅವ್ರನ್ನ ಪರಿಚಯ ಇದೆ ಹಂಗಾಗಿ ನಾನು ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೀನಿ ಎಲ್ಲರೂ ಒಂದೇ ತಾಯಿಯ ಮಕ್ಕಳೆಂಬ ಭಾರತಾಂಬೆಯ ಮಕ್ಕಳೆಂದು ನಾವು ಹೇಳಲು ಹೆಮ್ಮೆ ಪಡಬೇಕು ಇದರ ಮಧ್ಯೆ ನಾವೆಲ್ಲರೂ ನಮ್ಮ ಧರ್ಮದ ತಿರುಳನ್ನು ತಿಳಿಯದೆ ಕಲಿಯದೆ ಯಾರೋ ಏನೋ ಎಂದು ಹೇಳಿದ ಮಾತನ್ನು ಹಿಡಿದು ತೂಗುವಾಗ ಕೆಲವೊಂದು ದುರ್ಘಟನೆಗಳು ನಡೆದು ಹೋಗುತ್ತದೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ನರಸಿಂಹರಾಜಪುರ ಅಂದರೆ ಶಾಂತಿಗೆ ಸೌಹಾರ್ದಕ್ಕೆ ಸಹಬಾಳ್ವೆಗೆ ಯಾವುದೇ ಒಂದು ಅಡ್ಡಿ ಇಲ್ಲ ತೊಂದರೆ ಇಲ್ಲ ನಾನು ಈ ಭಾಗ ಶಕ್ತಿಗೊಪ್ಪ ಭಾಗಕ್ಕೆ ಬಂದು 3 ವರ್ಷಗಳ ಕಾಲವಾಯಿತು ಆದರೂ ನಮ್ಮ ಎನ್ಆರ್ಪುರ ಮುಚ್ಚಿನಗೊಪ್ಪ ಆಗಲಿ ಶೆಟ್ಟಿಗೊಪ್ಪವಾಗಲಿ ನನಗೆ ಬಹಳಷ್ಟು ಜನ ಪರಿಚಿತರು ಮುಸಲ್ಮಾನರಿಗಿಂತ ಜಾಸ್ತಿ ಹಿಂದೂಗಳು ಕ್ರಿಶ್ಚಿಯನ್ಗಳು ಎಲ್ಲರೂ ಪರಿಚಿತರಿದ್ದಾರೆ ಆದರೆ ಈ ಭಾಗದಲ್ಲಿ ಯಾವುದೇ ಒಂದು ಕೋಮು ಭಾವನೆಯಾಗಲಿ ಧರ್ಮದ ಭೇದ ಭಾವನೆಯಾಗಲಿ ಇಲ್ಲ ಅದು ಇನ್ನೂ ಇರಬಾರದು ಅದು ಇರಬಾರದೆಂದರೆ ಏನು ಮಾಡಬೇಕು ನಮ್ಮ ನೋಟಿಸ್ನಲ್ಲಿ ನಾನು ಒಂದು ಪದವನ್ನು ಕಂಡೆ ಧರ್ಮದ ನಿಯಮವನ್ನು ಪಾಲಿಸುವುದು ಕಡ್ಡಾಯ ಅವರು ಪಾಲಿಸಲೇಬೇಕು ಆದರೆ ಅದಕ್ಕಿಂತ ಮೊದಲಾಗಿ ಮಾನವೀಯತೆ ಇದೆಯಲ್ಲ ಅದನ್ನು ಮೊತ್ತ ಮೊದಲನೇದಾಗಿ ಅವನು ಪಾಲಿಸ್ಕೋಬೇಕು ಅವನವನ ಧರ್ಮ ಅವನವನ ಮನೆಯಲ್ಲಿ ಅವನವನ ದೇವಸ್ಥಾನ ಮಂದಿರ ಚರ್ಚುಗಳಲ್ಲಿ ಅವನು ಹೊರಗೆ ಬಂದಾಗ ಅವನು ಮಾನವನಾಗಿ ಮನುಷ್ಯನಾಗಿ ಜೀವಿಸಬೇಕು ಹಲವಾರು ಪ್ರದೇಶಗಳಿದೆ ಕೋಪಗಲಭೆಗಳು ಘರ್ಷಣೆಗಳು ಕೊಲೆಗಳು ಅನಾಚಾರ ಅತ್ಯಾಚಾರಗಳು ನಡೀತಾ ಇದೆ ಮಾನವನು ಜೀವಿಗಳ ಪೈಕಿ ಉತ್ತಮವಾದ ಬುದ್ಧಿ ಇರುವಂತಹ ಜೀವಿಯಾಗಿದ್ದಾನೆ ಮನುಷ್ಯ ಆದರೆ ಮೃಗವೂ ಕೂಡ ಮಾಡದಂತಹ ನೀಚ ಕೆಲಸಗಳನ್ನು ಈ ಮಾನವನು ಇಂದು ಮಾಡ್ತಾ ಇದ್ದಾನೆ